ಭೂತೆಯಾದ ಸತ್ಯವತಿ ದೇವಿಯ ಅಪೇಕ್ಷೆಯಂತೆ ಸಣ್ಣವನಾದ ವಿಚಿತ್ರ ವೀರ್ಯನಿಗೆ ಪಟ್ಟವನ್ನು ಕಟ್ಟಿದೆ, ರಾಜಧರ್ಮವನ್ನು ಬೋಧಿಸಿದೆ, ಎಲ್ಲವನ್ನೂ ಕೇಳಿಕೊಂಡು ನೆಮ್ಮದಿಯಿಂದ ರಾಜ್ಯಭಾರ ನಡೆಸ್ತಾನೆ ಎನ್ನುವ ನಿರೀಕ್ಷೆ ನಮಗುಂಟು. ಆದರೂ ಅವನಿಗೆ ತಕ್ಕ ವಧುವೊಬ್ಬಳು ಬೇಕು ಅಂತ ನಾವು ಯೋಚಿಸುತ್ತಾ ಇದ್ದಾಗೆ ವರ್ತಮಾನವೊಂದು ತಿಳಿಯಿತು. ಹತ್ತಿರದ ಕಾಶಿ ಕ್ಷೇತ್ರದಲ್ಲಿ ರಾಜ ಪ್ರತಾಪ ಸೇನಾ ತರಳೆಯರ ಮೂವರಿಗೆ ಸ್ವಯಂವರವನ್ನು ಏರ್ಪಡಿಸಿದ್ದಾನಂತೆ. ಆದರೆ ನಮಗೆ ಕಲೆಯೇ ಬರಲಿಲ್ಲವಲ್ಲ. ಹಿಮಾಚಲದಿಂದ ದಕ್ಷಿಣಾವೃತ್ತದ ಧನುಷ್ಕೋಟಿವರೆಗಿನ ಸಮಸ್ತ ಸಾಮಂತ ರಾಜರಿಗೆ ಓಲೆ ಹೋಗಿದೆ. ಚಕ್ರವರ್ತಿ ಮನೆತನಕ್ಕೆ ಗೌರವ ಕೊಡಲಿಲ್ಲ. ಅದರಲ್ಲಿಯೂ ಕರಿಪುರದಲ್ಲಿ ಭೀಷ್ಮಂಗರಿಯದ ಹಾಗೆ ಬರೆಸು ಲೇಖನಗಳ ಸಕಲ ಭೂಪರಿಗೆ ಅಂತ ಹೇಳ್ತಾನಂತೆ. ಹಾಗಿದ್ರೆ ನಮ್ಮ ಮನೆತನದ ಮೇಲೆ ಏನಾದರೂ ಎರಡೆನಿಸಿದನೆ ತಿಳಿಯಬೇಕು ಎನ್ನುವ ಕಾರಣಕ್ಕೆ ಬೇಕಾಗಿ ನೇರವಾಗಿ ರಥಾರೂಢನಾಗಿ ಸಾಗಿದೆ ಕಾಶಿ ಕ್ಷೇತ್ರಕ್ಕೆ. ನೆರೆದ ಭೂಮಿಪರ ಸಮಕ್ಷದಲ್ಲಿ ರಥ ನಿಲ್ಲಿಸಿದೆ. ಏರಿರಿ ಎನ್ನಯ ರಥವನ್ನು ತ್ವರೆಯಲ್ಲಿ ತರುಣಿ ಮಣಿಯರು ಅಂತ ಆಜ್ಞಾಪಿಸಿದೆ. ಎಲ್ಲರೂ ಬಂದು ರಥವೇರಿದರು. ಕೊನೆ ಕಾಲಕ್ಕಾಗುವಾಗ ಒಂದು ವಾಕ್ಯವನ್ನು ಉಚ್ಚರಿಸಿದೆ. ಭೀಷ್ಮ ಶಾಂತನವಃ ಕನ್ಯಾಹರತಿ. ಭೀಷ್ಮನು ಶಾಂತನವನು ಆದ ನಾನು ಕನ್ಯೆಯರನ್ನು ಕ್ಷತ್ರ ಧರ್ಮಕ್ಕನುಸಾರವಾಗಿ ಅಪಹರಿಸುತ್ತೇನೆ. ತಡೆಯುವ ಬಲವುಳ್ಳವರು ತಡೆಯಿರಿ. ಶಶಿಕುಲಾದಿಪರುಗಳ ಶೌರ್ಯ ವೃಕ್ಷಗಳೊಳಗೆ ಸೇವ ಫಲರೂಪನಾದ ಹರಿಗಜಕ್ಕೆ ಪಂಚಾಸ್ಯ ನೆನಪ. ವೀರ ಶಂತನು ಜಾತ ಬಂದೀಗ ತರಳೆಯರ ಪುರ ಕೊಯ್ಯುವೆ ಬಲವುಳ್ಳವರು ಕಾದವದು. ಒಬ್ಬನೇ ಒಬ್ಬ ಹೇಳಲಿಲ್ಲ, ಒಬ್ಬ ಎದ್ದ ಅರೆಬರೆ ಕ್ಷಾತ್ರಿಯ. ಆ ಸಾಳುವ ಒತ್ತೆ ಬಿದ್ದ ಎದ್ದು ಹೋದ. ಮೂರು ಮಂದಿಯನ್ನು ಕರಕೊಂಡು ದಿನ 15 ಕಳೆಯಿತು. ತಂದು ತಮ್ಮನಾದ ವಿಚಿತ್ರ ವೀರ್ಯನನ್ನು ಬರೆಸಿ ಅಂತ ಹೇಳಿದರೆ ಅಂಬಾಲಿಕೆ ಅಂಬಿಕೆಯರು ಒಪ್ಪಿದರು. ಅಂಬೆ ಮಾತ್ರ ಒಪ್ಪುವುದಿಲ್ಲ. ಕಾರಣ ಏನು ಅಂತ ಕೇಳಿದರೆ ಅನ್ಯೋನುರಕ್ತೆಯಾಗಿದ್ದೇನೆ, ಸಾಲ್ವನ ಮೇಲೆ ಮನವಿನಿಸಿದ್ದೇನೆ. ಎಲ್ಲಿವರೆಗೆ ಮುಟ್ಟಿತು ಭರತ ಕಂಡದ ಹೆಣ್ಣು ಮಕ್ಕಳ ದುಸ್ಥಿತಿ. ನಾಳೆ ಸ್ವಯಂವರ, ಇವತ್ತು ಅವರು ಬೇರೊಬ್ಬ ಹುಡುಗನಿಗೆ ವಾಗ್ದಾನ ನೀಡುವುದು. ಒಳ್ಳೆ ಒಬ್ಬ ಯೋಗ್ಯತಾ ಸಂಪನ್ನ ಹುಡುಗ ಯಾವ ಹೆಣ್ಣು ಮಕ್ಕಳಿಗೂ ಆಗುವುದಿಲ್ಲ. ಮುಖದಲ್ಲಿ ಬ್ರಹ್ಮಾಂಡ ಕಾಣುವವರೇ ಆಗಬೇಕು. ಆದರೆ ಒಬ್ಬ ನೀತಿಜ್ಞನಾದಂತಹ ಅರಸು ಮಗನನ್ನು ಸ್ವೀಕರಿಸ್ತಾ ಇದ್ರೆ ನೋವಾಗುತ್ತಾ ಇರಲಿಲ್ಲ. ಜಾತಿ ಕೆಟ್ಟ ಸಾಲ್ವನನ್ನು ಅಪೇಕ್ಷೆ ಪಟ್ಟಲಲ್ಲ. ನೋವುಂಟು ನನಗೆ, ಆದರೂ ಹೋದದ್ದು ಹೋಗಲಿ ಅಂತ ಕಳುಹಿಸಿಕೊಟ್ಟೆ. ಅವರ ವಿಷಯ ನಮಗ್ಯಾಕೆ? ಆದರೆ ನಮ್ಮವರನ್ನು ಜಾಗ್ರತೆಯಿಂದ ನೋಡಿಕೊಳ್ಳಬೇಕಾದ ಹೊಣೆಗಾರಿಕೆ ಉಂಟು. ಏನಾಗುತ್ತದೆ ನೋಡು. ನಮ್ಮ ಜೀವನವೇ ಸಾಕ್ಷಿಯಾಗಿ ಹೋಯಿತು. ಹಸ್ತಿನಾವತಿ ಅಧಿಕಾರವನ್ನೇ ಇರಬೇಕಾದಂತ ಅಣ್ಣ ಅಳಿದು ಹೋದ. ವಿಧಿ ಲಿಖಿತವನ್ನು ತಪ್ಪಿಸುವುದಕ್ಕೆ ಯಾರಿಂದ ಸಾಧ್ಯವಾಗುತ್ತದೆ ಹೇಳಿ. ಆಮೇಲೆ ಅಣ್ಣನಂತ ಭೀಷ್ಮನ ಮಾತಿನಂತೆ ಕಾಶಿಪುರಾದೀಪನ ಮಕ್ಕಳಾದಂತಹ ಅಂಬಿಕೆ ಅಂಬಾಲಿಕೆ ಈರ್ವರನ್ನು ಮದುವೆಯಾಗಿ ಕೆಲವೇ ಕೆಲವು ದಿನಗಳಾಯಿತು. ಸ್ವಲ್ಪ ತಿರುಗಾಟ ಮಾಡಬೇಕೆನ್ನುವ ಹಾಗೆ ಮನಸ್ಸಾಗಿದೆ. ಎಲ್ಲಿದ್ದೀರಿ? ಬಾರಿ ಬಾರಿ ತೋಕಗಾಮಿನಿ, ಬಾರಿ 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 ತೋಕಗಾಮಿನಿ. ಮದಿರಾಜಿ ಮನವ ಸೂರಿ ಮಧುರ ಭಾರಿ, ಮದಿರಾಜಿ ಮನವ ಸೂರಿ ಮಧುರ ಭಾರಿ. Oh,
Hare 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 Hare
Okay.